ಮಾನು, ನಾನು ಅರ್ಜೆಂಟ್ ನಿನ್ನ ಹತ್ರ ಒಂದು ವಿಷಯ. ಈಗ ನನಗೆ ಅರ್ಥವಾಯ್ತು. ನನ್ನ ಡಾಲ್ ದಾರಿಯಲ್ಲಿ ಬರ್ತಿರೋವಾಗ ಸ್ಮಶಾನಕ್ಕೆ ಹೋಗ್ತಿದ್ದ ಮುದುಕನ ಹೆಣ ಅಡ್ಡ ಬಂದಿರಬೇಕು. ಈ ನನ್ನ ಅಪ್ಸರೆ ನೋಡಿ ಆ ಹೆಣಕ್ಕೆ ಜೀವ ಬಂದು ಬಾಯ್ ಬಾಯ್ ಬಿಡ್ತಾ ಐ ಲವ್ ಯು ಅಂದಿರಬೇಕು. ಆಮೇಕರೆ ಅಂತೂ ನಗ್ಬಿಟ್ಟಿಯಲ್ಲ ಹುಡುಗಿರು, ನಗ್ತಿದ್ರೇನೆ ಚೆಂದ. ನಿನಗೋಸ್ಕರ ಏನ್ ತಂದಿದ್ದೀನಿ ನೋಡು. ನಾನೇ ಕಟ್ಟಿದ್ದು ನಿನಗೋಸ್ಕರ. ಬ್ಯೂಟಿಫುಲ್ ಮನು. ಆ ಚಕ್ರವರ್ತಿ ಶಾಜಹಾನ್ ಪ್ರೇಮದ ಕಾಣಿಕೆಯಾಗಿ ತನ್ನ ರಾಣಿಗೆ ಈ ತಾಜ್ ಮಹಲ್ ಕಟ್ಟಿಸಿದ್ನಂತೆ. ಈಗ ಈ ರಾಣಿ ಈ ರಾಜಂಗೆ ಪ್ರೇಮದ ಕಾಣಿಕೆಯಾಗಿ ಏನ್ ಕೊಡ್ತೀರಾ? ಏನ್ ಬೇಕು? ಒಂದೇ ಒಂದು ಮುತ್ತು ಕೊಟ್ಟರೆ ಸಾಕು. ನೀ ನನ್ನ ನಿಜವಾದ ತಾಜ್ ಮಹಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಬೆಳದಿಂಗ್ಳ ರಾತ್ರಿಲಿ ನೀನ್ ಸಾಕು ಅನ್ನೋ ತನಕ ಮುತ್ತು ಕೊಡ್ತೀನಿ. ಅಷ್ಟರಲ್ಲಿ ನಾನು ಮುದುಕ ಆಗ್ಬಿಡ್ತೀನಿ. ನನಗೆ ಈಗಲೇ ಬೇಕು. ನಾನ್ ಕೊಡಲಪ್ಪ. ಏಯ್ ಮೇನಕಾ, ಕಣ್ಣು ತುಂಬಾ ನೋಡಿ ಹೊಟ್ಟೆ ಉರ್ಕೊಂಡು ಅಲ್ಲಿಂದ ಓಡಿ ಬಂದಿದ್ದೀನಿ. ಫೈವ್ ಸ್ಟಾರ್ ಹೋಟ್ಲಲ್ಲಿ ಕತ್ತವರ್ಗು ಕುಡಿದು ಕನಸ್ ಕಂಡಿಯನೊಬ್ಬ ಟಿಮ್ ಮಗನೇ. ಇಲ್ಲೇ ಇಲ್ಲೇ ಕೂತಿದ್ರು ಗುರು, ಕಣ್ಣಾರ ನೋಡ್ದೆ. ಎಲ್ಲ ನನ್ನ ತಂಗಿ ಅಪ್ರಂಜಿ ಚಿನ್ನ ಕಣವಳು ಬೆರ್ಕಿ ಅಲ್ಲ ಕೂಡ ನನ್ನ ಮಗನೇ. ಮೊದಲು ನಿನ್ನ ಕನ್ನಡಕ ಬದಲಾಯಿಸು. ಅಪಸ್ವರ, ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆ. ನೀನ್ ಕೆಲ್ಸಕ್ಕೆ ಬರ್ಲಿಲ್ಲ ಅಂತ ಹೋಟೆಲ್ನವರು ಟಿಕೆಟ್ ಕೊಟ್ಟು ಮನೆ ಕಳಿಸಿದ್ರು. ನಮ್ ಮ್ಯೂಸಿಕ್ ಪಾರ್ಟಿ ಉಳಿಬೇಕು ಅಂದ್ರೆ ನೀನ್ ಹಾಡ್ಬೇಕು, ನಮ್ ಚಕ್ರ ತಿರುಗಬೇಕು. ಇವರ್ ಗ್ರೇಟ್ ಲವ್ ಸ್ಟೋರಿಗೆ ಎಳ್ಳು ನೀರು ಬಿಡಬೇಕು. ಲವ್ ಮಾಡ್ದವ್ ನೀನು ನೋವು ಅನ್ಭವಿಸ್ತಾ ಇರೋರು ನಾವು. ನನ್ನ ಮೇನಕಾ ಲವ್ ನಿಮಗ್ ನೋವು ತಂದಿದ್ರೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಚೆಡ್ಡಿ ದೋಸ್ತು ಮರ್ತೀಯಾ? ಪ್ರೈಮರಿ ಸ್ಕೂಲ್ ಇಂದ ಮಿಡ್ಲ್ ಸ್ಕೂಲ್, ಮಿಡ್ಲ್ ಸ್ಕೂಲ್ ಇಂದ ಹೈ ಸ್ಕೂಲ್ ವರೆಗೂ ಓದೋದನ್ನು ಬಿಟ್ಟು ನಿನ್ನಿಂದೆ ಕ್ರಿಕೆಟ್, ಫುಟ್ಬಾಲ್, ಜೂಟಾಟ ಅಂತ 15 ವರ್ಷದಿಂದ ಬಾಲಂಗೋಚಿತರ ಅಲಿತಾ ಇದ್ವಲ್ಲಮ್ಮ. ನೆನ್ನೆ ಮೊನ್ನೆ ಬಂದಲ್ಲ ಅವಳೆಚ್ಚೋ ಇಲ್ಲ ನಾವೆಚ್ಚೋ? ಪ್ರೇಮದ ನೋವು ನಿಮಗೆಲ್ಲೋ ಅರ್ಥವಾಗುತ್ತೆ, ಅದು ಹೃದಯ ಇರೋರಿಗೆ ಮಾತ್ರ ಅರ್ಥ ಆಗೋದು. ಕೇಳ್ರು ಕೇಳ್ರು, ಪ್ರಪಂಚದಲ್ಲಿ ದೇವ್ರು ಯಾರಿಗೂ ಹೃದಯನೇ ಕೊಟ್ಟಿಲ್ವಂತೆ. ಇವನಿಗೊಬ್ಬನಿಗೆ ಅಂತ ಕೊಟ್ಟಿರೋದು ರೋಮಿಯೋ ಜೂಲಿಯೆಟ್ ಬಿಟ್ರೆ ಇವ್ರದೇ ನೆಕ್ಸ್ಟ್ ಬೆಸ್ಟ್ ಲವ್ ಸ್ಟೋರಿ. ಸ್ನೇಹಿತರು ಅಂತ ಸಲಿಗೆ ಕೊಟ್ರೆ ನಾಲಿಗೆ ಉದ್ದಾಗ್ತಾ ಇದೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನಮ್ದು ವಿಷ ಕೊಟ್ಟು ನೀನು ಕುಡಿದ್ಬಿಡು. ಆ ಬೇವರ್ಸಿ ಹೆಣ್ಣು ಚಪ್ಪಲಿ ಬದಲಾಯಿಸೋ ಹಾಗೆ ಲವರ್ಸ್ ನ ಬದಲಾಯಿಸಿ ಯಾವ ಬೋಳಿ ಮಗನ ಜೊತೆ ಹೊರಬ್ಲೋ ಏನೋ. ಏನಂದೆ? ಇನ್ನೊಂದ್ಸಲ ಮೇನಕಾ ವಿಷಯ ಮಾತಾಡಿದ್ರೆ ವಿಷ ಕೊಡೋದಿಲ್ವೋ ಮಗನೇ, ಕತ್ತಿಸಿಕೆ ಸಾಯಿಸಿಬಿಡ್ತೀನಿ. ನನಗೋಸ್ಕರ ಯಾರು ಸಾಯ್ಬೇಕಾಗಿಲ್ಲ ಕಣ್ರು. ಸಾಯೋಕ ನಾನೇನು ಇಲಿ ಅಲ್ಲ. ನನ್ನ ಮೇನಕಾ ಎಲ್ಲಿದ್ರು ಪತ್ತೆ ಮಾಡಿ ಅವಳ ಜೊತೆ ಬದುಕೋ ಹುಲಿ ನಾನು. ಫ್ಯಾಂಟಾಸ್ಟಿಕ್ ಸರ್, ಹುಡುಗಿರೇನಾದ್ರೂ ನಿಮ್ಮನ್ನ ಈ ಸೂಟಲ್ಲಿ ನೋಡ್ಬಿಟ್ರೆ ನಿಮ್ಮನ್ನೇ ಮದುವೆ ಆಗ್ತೀನಿ, ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಕ್ಯೂ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಸರ್. ಕ್ಯೂ ಜಾಸ್ತಿ ಉದ್ದ ಆದ್ರೆ ನನ್ ಜೂಲಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಸೂಪರ್
ಎಕ್ಸ್ಟ್ರಾಡಿನರಿ ಬ್ಯೂಟಿಫುಲ್. ಏನಂದೆ? ಡ್ರೆಸ್ ಸರ್. ನಾಳೆ ನಮ್ಮ ಮ್ಯಾರೇಜ್, ಇನ್ವಿಟೇಷನ್ ಕಳಿಸ್ಕೊಡ್ತೀನಿ, ಬರ್ತೀನಿ. ಲೈಫಲ್ಲಿ ನಾನು ಇದೇ ಮೊದಲನೇ ಸಲ ಮದುವೆ ಆಗ್ತಿರೋದು. ಬೆಳಿಗ್ಗೆ ಆರ್ತಿ ನಗರ್ ಚರ್ಚ್ಗೆ ಬಂದ್ಬಿಡಪ್ಪ. ಡೆಫಿನೆಟ್ಲಿ. ಗುಡ್ ಈವ್ನಿಂಗ್ ಮೈ ಡಿಯರ್. ಪ್ರೇಮಲೋಕದ ಹುಚ್ಚಾಸ್ಪತ್ರೆ ಎಂದು ಬಂದಿರೋ ಜೋಕರ್ ನಾನು. ನೀನ್ ನನಗೆ ಕೊಟ್ಟ ಹೃದಯನ ವಾಪಸ್ ಕಿತ್ಕೊಂಡ ಮೇಲೆ ನನ್ನ ಹೃದಯನೇ ಒಡೆದು ಚೂರು ಚೂರು ಆಗೋಯ್ತು. ಆಗ ರತಿ ಮನ್ಮಥ ಇಬ್ರು ಬಂದು ಇಲ್ಲೇನಾಯ್ತು ಗೊತ್ತಾ? ಬ್ಯೂಟಿಫುಲ್ ಸ್ವೀಟ್ ಜೂಲಿ ನನ್ನ ಲವ್ ಸಿಕ್ಕಿದ್ಲು. ಅವಳು ನನ್ನ ಹೃದಯಕ್ಕೆ ನುಗ್ಗಿ ಎಕ್ಸ್ರೇ ತೆಗೆಸಿ ಚೂರಾದ ನನ್ನ ಹೃದಯಕ್ಕೆ ಅವಳ ಹೃದಯನ ಸೇರಿಸಿ ಪ್ರೇಮ ಅನ್ನೋ ದಾರದಿಂದ ಹೊಲದು ಮತ್ತೆ ಆ ಹೃದಯಕ್ಕೆ ಜೀವ ತುಂಬಿದ್ಲು ಗೊತ್ತಾ? ಶಿ ಇಸ್ ಗ್ರೇಟ್. ನೀ ನನ್ನ ನಂಬಿಸಿ ನಟಿಸಿ ಮೋಸ ಮಾಡಿದ್ಯಾ? ಎನಿವೇ ಅಟ್ಲೀಸ್ಟ್ ನಾಳೆ ಈ ಜೋಕರ್ ಮದುವೆಗೆ ನೀನು ಬಂದು ನಮ್ಮನ್ನ ಹನಿಮೂನ್ ಕಳಿಸ್ಕೊಡ್ತೀಯ ಅಮ್ಮ. ಡಿ ಆರ್ ಎಕ್ಸ್ ಲವರ್, ದಿಸ್ ಈಸ್ ಮೈ ಪರ್ಸನಲ್ ಇನ್ವಿಟೇಷನ್. ಶ್ರೀಧರ್ ಮನೆಯಲ್ಲಿ ಇನ್ನೆಲ್ಲಮ್ಮ ಮನು, ಜೂಲಿನ ಮದುವೆಯಾಗಿ ಬೀಚ್ ಗೆಸ್ಟ್ ಹೌಸ್ ಹನಿಮೂನ್ ಹೋಗಾಯ್ತು. ನಿಮ್ಗೂ ನನಗೂ ಏನ್ ಸಂಬಂಧ?
ನನಗೂ ನಿನಗೂ ಏನ್ ಸಂಬಂಧ ಅಂತ ನಿನ್ನ ಹೃದಯನ ಕೇಳು, ಅದಕ್ ಗೊತ್ತು. ನೀನ್ ಆ ಜೋಡಿನ ಮದುವೆ ಆದಾಗ್ಲೆ ಆ ಸಂಬಂಧ ಎಲ್ಲ ಸುಟ್ಟು ಸಮಾಧಿ ಆಗೋಯ್ತು. ನಿಜವಾದ ಪ್ರೀತಿಗೆ ಸಾವೇ ಇಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ, ಆದ್ರೆ ನೀನು ನನ್ನ ಪ್ರೀತಿನ ವಿಷ ಕೊಟ್ಟು ಸಾಯಿಸೋದಕ್ ನೋಡಿದೆ. ನೀನು ಮಾಡಿರೋ ಈ ಮೋಸನ ಯಾವ ದೇವರು ಯಾವತ್ತು ಕ್ಷಮಿಸೋದಿಲ್ಲ. ಇಲ್ಲ, ನೀನು ಮೋಸ ಮಾಡಿದೀಯಾ ಮಾಡಿದೀಯಾ ನೀನು ಮೋಸ ಮಾಡಿದೀಯೋ ಇಲ್ವೋ ಅನ್ನೋದು ನಿನ್ನ ಮನಸ್ಸಿಗೆ ಗೊತ್ತು. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ಮೋಸ ಮಾಡ್ದೆ, ನಿನ್ಗೋಸ್ಕರ ಮೋಸ ಮಾಡ್ದೆ. ನಮ್ ಪ್ರೀತಿ ವಿಷಯ ನಮ್ಮ ಅಣ್ಣನಿಗೆ ಗೊತ್ತಾದ್ಮೇಲೆ ನಿನ್ನ ಸಾಯಿಸೋಕೆ ಎಷ್ಟು ಪ್ರಯತ್ನ ಪಟ್ಟ ಅಂತ ನಿಂಗೆ ಗೊತ್ತು. ಆ ಪರಿಸ್ಥಿತಿಲಿ ನಾನೇನ್ ಮಾಡ್ಲಿ? ನಿನ್ ಪ್ರಾಣ ಉಳ್ಸಕ್ಕೋಸ್ಕರ ನಾನ್ ಬಾಂಬೆಗೆ ಹೋಗ್ಬಿಟ್ಟೆ. ಹೆದರ್ಕೊಂಡು ಎಂಥ ಕೆಲಸ ಮಾಡ್ಬಿಟ್ಟೆ ಮೇನಕ? ಧೈರ್ಯದಿಂದ ನೀನೊಬ್ಳು ನನ್ನ ಜೊತೆ ಇದ್ದಿದ್ರೆ ನಿಮ್ಮ ಅಣ್ಣನೇ ಅಲ್ಲ ಈ ಪ್ರಪಂಚನ ಎದುರಾಗಿದ್ರು ನಾನ್ ನಿನ್ ಬಿಟ್ಕೊಡ್ತಿರ್ಲಿಲ್ಲ. ಹೌದು ಮೇನಕಾ, ಪ್ರೇಮಿಗಳು ಮೊದ್ಲಿರ್ಬೇಕಾದ್ದು ಧೈರ್ಯ. ಆ ಧೈರ್ಯ ಇಲ್ದೆ ನಾನು ನನ್ನ ಪ್ರೇಮನೇ ಬಲಿ ಕೊಡ್ಬೇಕಾಯ್ತು. ನಿಮ್ಮ ಪ್ರೇಮ ಆ ರೀತಿ ಆಗಬಾರ್ದು ಅಂತಾನೆ ನಾನು ಮನು ಸೇರಿ ಇಷ್ಟು ನಾಟಕ ಆಡ್ಬೇಕಾಯ್ತು. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಬಾಯ್. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಹೌದು, ಆ ಟ್ರೂಪ್ ಆರ್ಗನೈಸರ್ ಯಾರು? ಸುರೇಶ್ ಜೈಸಿಂಹ ಅಂತ ಅವ್ರ ಹೆಸರು. ಇವರು ನಮ್ಮ ತಾಯಿ, ನಿಮ್ ಗುರು. ನಮಸ್ಕಾರ. ಇವಳು ಟೀನಾ, ಜಾರ್ಜ್, ಪವನ್, ಪ್ರಿಯಾ, ಜಾನ್, ಡೇವಿಡ್. ಯಾಕೆ ಹಿಂದೆ ನಿಂತಿದ್ಯಾ? ಮುಂದೆ ಬಾ. ಇವಳು ಜೂಲಿ, ತುಂಬಾ ನಾಚ್ಕೋತಾಳಮ್ಮ, ವೆರಿ ಟ್ಯಾಲೆಂಟೆಡ್. ನಿನ್ನೆಲ್ಲೋ ನೋಡಿದ್ದೀನಲ್ಲ, ನಿನ್ ಹೆಸರೇನಮ್ಮ? ಮೇನಕಾ. ನಮ್ ಬಣ್ಣದ ಗೆಜೆ ರಾಜ್ಕುಮಾರಿ ಪಾತ್ರಕ್ಕೆ ಈ ಹುಡುಗಿ ಸೂಟ್ ಆಗ್ತಾಳೆ. ಛೇ 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 ಛೇ, ರಾಜ್ಕುಮಾರಿ ಪಾತ್ರಕ್ಕೆ ಇವಳೆಲ್ಲಮ್ಮ ಸೂಟ್ ಆಗ್ತಾಳೆ? ಇವಳೇನಿದ್ರು ಸಖಿ ಪಾತ್ರಕ್ಕೆ ಸರಿ, ರಾಜ್ಕುಮಾರಿ ಪಾತ್ರಕ್ಕೆ ಏನಿದ್ರು ಇವಳೇ ಸರಿ. ಸರಿ ಸರಿ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರು ಯಾವ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ. ಕಮಾನ್ ಗೆಟ್ ರೆಡಿ. ಹಾಗಲ್ಲ ನೋಡ್ಕೋ, ಮೊದಲು 1 2 3 ಓಕೆ. ಎಷ್ಟು ದಿನಗಳಿಂದ ನಡೀತಾ ಇದೆ ಈ ನಾಟಕ. ಅವನು ನನ್ನ ಶತ್ರು, ಈ ಮನೆಗೆ ಅವನು ಮಾಡಿದ ದ್ರೋಹನ ಅಷ್ಟು ಬೇಗ ಮರ್ತೋದ್ಯಾ? ನಡೆದಿದ್ದೇನು ಅಂತ ಗೊತ್ತಿಲ್ಲದೆ ಮನನ ಅಪಾರ್ಥ ಮಾಡ್ಕೊಂಡಿದ್ಯಾ? ಅವನ ಅರ್ಥ ಮಾಡ್ಕೋಬೇಕಾದವಳು ನೀನು. ಆ ದಿನ ನನ್ನ ತಮ್ಮ ರಾಜ ನಡುಬೀದಿಯಲ್ಲಿ ಕೂಗಾಡಿ ಕೂಗಾಡಿ ಸತ್ತದ್ದು ನನ್ನ ಕಣ್ಣು ಮುಂದೆನೆ ಇದೆ. ಅವತ್ ನನ್ನ ಮನಸ್ಸಲ್ಲಿ ಅದು ಗಾಯ ಮಾಸಿದ್ರು, ಆ ಕಲೆ ಮಾತ್ರ ಉಳ್ಕೊಂಡ ಇದೆ. ಅವನ ಹೆಸರು ಕೇಳಿದ್ರೆ ಸಾಕು, ನನ್ನ ಮೈಗೆ ಬೆಂಕಿ ಇಟ್ಟಾಗುತ್ತೆ. ಅಂತ ಕೊಲೆಗಾರನ್ನ ನೀನು ಪ್ರೇಮಿಸ್ತೀಯಾ? ಹೌದು ಪ್ರೇಮಿಸ್ತೀನಿ. ನಮ್ ರಾಜನ್ ಕಾಪಾಡೋಕೆ ಮನೆ ಎಷ್ಟು ಕಷ್ಟಪಟ್ಟ ಅಂತ ನಿನ್ಗೇನ್ ಗೊತ್ತು? ಮುಚ್ಚ ಬಾಯಿ, ಅವನ ವಯಸ್ಕೊಂಡು ಮಾತಾಡ್ತೀಯ. ಸಾಯಿಸ್ಬಿಡ್ತೀನಿ.
ಅವನ್ನ ವಹಿಸ್ಕೊಂಡು ಮಾತಾಡ್ತೀಯ? ಅವನು ಬದುಕಿದ್ರೆ ತಾನೇ ನಿನ್ನ ಲವ್. ಇವತ್ತು ಅವನ ಹೆಣ ಬೀಳಬೇಕು.